ಚಾರ್ಲಿ ಚಿತ್ರ ಸದ್ಯ ಕರ್ನಾಟಕದಲ್ಲಿ ಹೊಸ ಅಲೆಯನ್ನ ಸೃಷ್ಟಿಸಿದೆ. ರಕ್ಷಿತ್ ಶೆಟ್ಟಿ ಅಭಿನಯದ ಈ ಸಿನಿಮಾ ಶ್ವಾನದ ಪ್ರೀತಿಯ ಸುತ್ತವೇ ನಡೆಯುತ್ತೆ. ಇನ್ನು ಚಿತ್ರದಲ್ಲಿ ಬರುವ ಚಿಕ್ಕ ಹಾಗೂ ದೊಡ್ಡ ಎರಡು ವಯಸ್ಸಿನ ಶ್ವಾನವನ್ನ ತರಬೇತಿ ನೀಡಿ ಉತ್ತಮ ಅಭಿನಯ ಹೊರಹೊಮ್ಮುವಂತೆ ಮಾಡಿರುವವರು ಪ್ರಮೋದ್. ಶ್ವಾನ ಪ್ರಿಯರಾಗಿದ್ದ ಪ್ರಮೋದ್ ಡಾಗ್ ಟ್ರೈನಿಂಗ್ ಅನ್ನೇ ವೃತ್ತಿಯಾಗಿ ಸ್ವೀಕರಿಸಿದ್ದಾರೆ. ಸದ್ಯ ಜರ್ಮನಿ ತಜ್ಞರಿಂದ ಪ್ರಮಾಣ ಪತ್ರ ಪಡೆದಿರುವ ಪ್ರಮೋದ್ ಶ್ವಾನಗಳ ವರ್ತನೆ ಮನೋವಿಜ್ಞಾನದ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿದುಕೊಂಡಿದ್ದಾರೆ. ಇನ್ನು ಚಾರ್ಲಿಗೆ ಸೂಕ್ತ ತರಬೇತಿ ನೀಡಿ ಕ್ಯಾಮೆರಾ ಮುಂದೆ ನಿಲ್ಲಿಸುತ್ತಿದ್ದೆ. ಕಾಶ್ಮೀರದಲ್ಲಿ ಕ್ಲೈಮ್ಯಾಕ್ಸ್ ದೃಶ್ಯಕ್ಕೂ ಮುನ್ನ 10 ದಿನಗಳ ಕಾಲ ಮಂಜುಗಡ್ಡೆಗಳ ನಡುವೆ ತರಬೇತಿ ನೀಡಲಾಗಿತ್ತು. ಯಾವುದೇ ಪ್ರಾಣಿಗಿರಲಿ ಮೊದಲು ಅವುಗಳಿಗೆ ಪ್ರೀತಿ ಕೊಡಬೇಕು, ನಂತರ ಅವುಗಳ ವಿಶ್ವಾಸ ಗಳಿಸಬೇಕು. ಆಗ ಮಾತ್ರ ಅವು ನಾವು ಹೇಳಿದಂತೆ ಕೇಳುತ್ತೆ. ಚಾರ್ಲಿ ಎಷ್ಟೇ ಜನ ದಟ್ಟಣೆ ಇದ್ರೂ ಸ್ವಲ್ಪವೂ ಹೆದರದೆ ಶೂಟಿಂಗ್ ನಲ್ಲಿ ಭಾಗವಹಿಸ್ತಾ ಇತ್ತು. ಒಳಾಂಗಣ ಹಾಗೂ ಹೊರಾಂಗಣ ಶೂಟಿಂಗ್ಗೂ ಮುನ್ನ ಸಾಕಷ್ಟು ತರಬೇತಿ ನಡೆಯುತ್ತಿತ್ತು ಎಂದಿದ್ದಾರೆ ಪ್ರಮೋದ್. ಸದ್ಯ ಚಾರ್ಲಿ ಸಿನಿಮಾದ ಶ್ವಾನಕ್ಕೆ ಕನ್ನಡ ಮಾತ್ರವಲ್ಲದೆ ನೆರೆ ರಾಜ್ಯಗಳಿಂದಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಿಂದ ಡಿಮ್ಯಾಂಡ್ಗಳು ಶುರುವಾಗಿದೆ. ಡಾಲಿ ಧನಂಜಯ ಅಭಿನಯಿಸ್ತಾ ಇರುವ ಹೊಯ್ಸಳ ಸಿನಿಮಾಗೂ ಪ್ರಮೋದ್ 5 ಅಪರೂಪದ ಬೆಲ್ಜಿಯನ್ ಮ್ಯಾಲಿನೈಸ್ ನೀಡಿದ್ದಾರೆ. ತೆಲುಗು ಮಲಯಾಳಂನಿಂದ ಸಿನಿಮಾದಲ್ಲಿ ನಟಿಸಲು ಪ್ರಮೋದ್ ಅವರ ಕೇಂದ್ರಕ್ಕೆ ಶ್ವಾನಗಳಿಗೆ ಅವಕಾಶ ಬಂದಿದೆ. ಚಾರ್ಲಿ ದೆಸೆಯಿಂದ ಆಕೆ ಸ್ನೇಹಿತರಿಗೂ ಈಗ ಬೇರೆ ಬೇರೆ ಸಿನಿಮಾದಲ್ಲಿ ಅಭಿನಯಿಸುವ ಅವಕಾಶ ಲಭಿಸ್ತಾ ಇದೆ. ಚಿತ್ರದಲ್ಲಿ ಚಾರ್ಲಿ ಸಿನಿಮಾ ನೋಡಿದವರು ಹಲವರು ಬೀದಿ ನಾಯಿಗಳನ್ನು ತಂದು ಸಾಕಲು ಶುರು ಮಾಡಿದ್ದಾರೆ. ಕೆಲವರು ಶ್ವಾನಗಳನ್ನು ದತ್ತು ಸ್ವೀಕರಿಸುತ್ತಿದ್ದಾರೆ.